ಸನಾತನ ಹಿಂದೂ ಧರ್ಮವನ್ನು ಉಳಿಸುತ್ತಿರುವುದೇ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಎಂದು ನಟ ಮತ್ತು ಸಾಮಾಜಿಕ ಹೋರಾಟಗಾರ ಚೇತನ್ ಆರೋಪಿಸಿದ್ದಾರೆ. ತುಮಕೂರಿನ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸನಾತನ ಧರ್ಮವನ್ನು ಬೆಳೆಸುತ್ತಿರುವ ಮತ್ತು ಉಳಿಸುತ್ತಿರುವ ಪಕ್ಷಗಳೆಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎಂದು ಆಪಾದಿಸಿದರು. ಸನಾತನ ಧರ್ಮದ ವಿವಾದದ ಕುರಿತು ದೇಶದಾದ್ಯಂತ ವ್ಯಾಪಕವಾದ ಚರ್ಚೆ ನಡೆಯುತ್ತಿದೆ. ರಾಜಾ ರಾಮ್ ಮೋಹನ್ ರಾಯ್ ಸನಾತನ ಧರ್ಮವನ್ನು ಹಿಂದೂ ಧರ್ಮವೆಂದು ಕರೆದರು. ಅದಕ್ಕೂ ಮೊದಲು ವೈದಿಕ ಧರ್ಮ, ವರ್ಣಾಶ್ರಮ ಧರ್ಮ, ಬ್ರಾಹ್ಮಣ್ಯ ಧರ್ಮ ಮತ್ತು ಸನಾತನ ಧರ್ಮ ಎಂದು ಕರೆಯುತ್ತಿದ್ದರು. ಸನಾತನ ಧರ್ಮ ಎಂಬ ಪದ ಸಂಸ್ಕೃತ ಮತ್ತು ಪಾಲಿಯಿಂದ ಬಂದಿದೆ. ಸನಾತನ ಅಂದರೆ ಶಾಶ್ವತ ಎಂಬ ಅರ್ಥವಿದೆ. ಆದರೆ ನನ್ನ ಪ್ರಕಾರ ಸೂರ್ಯ, ಚಂದ್ರ, ಬೆಟ್ಟ, ಗುಡ್ಡ ಇವುಗಳೇ ಶಾಶ್ವತವೇ ಹೊರತು ಸನಾತನ ಧರ್ಮವಿಲ್ಲ ಎಂದು ಹೇಳಿದರು. ಇವತ್ತಿನ ದಿನ ಸನಾತನ ಧರ್ಮದ ಬಗ್ಗೆ ಒಂದು ದೊಡ್ಡ ವಿವಾದ ಇಡೀ ದೇಶದಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ಬಿಡಿಸಿ ಹೇಳೋದು ಬಹಳ ಮುಖ್ಯ. ಮೊದಲನೇದಾಗಿ ಇದು ಎಲ್ಲಿಂದ ಶುರು ಮಾಡಬೇಕು ಅಂದರೆ 1816 ರಾಜಾರಾಮ್ ಮೋಹನ್ ರಾಯ್ ಅನ್ನೋರು ಬ್ರಹ್ಮ ಸಮಾಜ ಶುರು ಮಾಡಿರೋ ವ್ಯಕ್ತಿ, ಅವರು ಮೊದಲನೇ ಬಾರಿಗೆ ಈ ಒಂದು ಧರ್ಮಕ್ಕೆ ಹಿಂದೂ ಅಂತ ಪದ ಬಳಸ್ತಾರೆ. ಹಿಂದೂಯಿಸಮ್, ಹಿಂದೂ ಧರ್ಮ. 1816ಕ್ಕಿಂತ ಮುಂಚೆ ಈ ಧರ್ಮದ ಏನ್ ಹೆಸರು ಕರಿತಾ ಇರ್ತಾರೆ ಅಂದ್ರೆ ವೈದಿಕ ಧರ್ಮ, ಚತುರ್ವರ್ಣ ಧರ್ಮ, ವರ್ಣಾಶ್ರಮ ಧರ್ಮ, ಬ್ರಾಹ್ಮಣ್ಯ ಧರ್ಮ ಮತ್ತು ಸನಾತನ ಧರ್ಮ. ಸನಾತನ ಅನ್ನೋ ಪದ, ಸನಾತನ ಧರ್ಮ ಅನ್ನೋ ಪದ ಎಲ್ಲಿಂದ ಬರುತ್ತೆ ಅಂದ್ರೆ ಅದು ಸಂಸ್ಕೃತ ಮತ್ತು ಪಾಲಿನಲ್ಲಿ ಶಾಶ್ವತ ಅನ್ನೋದರಲ್ಲಿ. ನಮ್ಮ ಕಣ್ಣಲ್ಲಿ ಬಹಳ ಮುಖ್ಯವಾಗಿ ಶಾಶ್ವತ ಇರೋದೇ ಅದು ಸೂರ್ಯ, ಚಂದ್ರ, ನಮ್ಮ ಬೆಟ್ಟ, ಗುಡ್ಡ, ಸಮುದ್ರಗಳು. ಯಾರು ಇವರನ್ನ ಪೂಜಿಸ್ತಾರೋ, ಗೌರವಿಸ್ತಾರೋ, ಅದಕ್ಕೆ ಅವರ ಅದನ್ನ ಆರಾಧಕರೇ ಆರಾಧನೆ ಮಾಡ್ತಾರೋ, ಆ ಒಂದು ಧರ್ಮ ನಮ್ಮ ನಿಜವಾದ ಶಾಶ್ವತ ಧರ್ಮ. ಆ ಧರ್ಮನೇ ನಿಜವಾದ ಸನಾತನ ಧರ್ಮ. ಸೊ ನಮ್ಮ ಕಣ್ಣಲ್ಲಿ ನಿಜವಾದ ಸನಾತನ ಧರ್ಮ, ವೈದಿಕ ಧರ್ಮ ಅನ್ನೋದಕ್ಕಿಂತ ನಿಜವಾದ ಸನಾತನ ಧರ್ಮ ನಮ್ಮ ದೇಶದ ಮೂಲ ಧರ್ಮ, ಅದು ನಮ್ಮ ಆದಿವಾಸಿ ಬುಡಕಟ್ಟು ಸರಣ ಆದಿವಾಸಿಗಳ ಧರ್ಮ. ಅದಕ್ಕೆ ಸೂಕ್ತವಾದ ಹೆಸರು. ಅಸಮಾನತೆ ಪಕ್ಷಗಳು ತಮಿಳುನಾಡಿನಲ್ಲಿ ಇಲ್ಲ, ಅವುಗಳು ಕರ್ನಾಟಕದಲ್ಲಿವೆ. ಪೆರಿಯಾರ್ ಚಳುವಳಿ ತಮಿಳುನಾಡಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯಕ್ಕೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ರು. ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮ ಡೆಂಗ್ಯೂ, ಮಲೇರಿಯಾ ಮತ್ತು ಕೊರೋನಾ ರೋಗವಿದ್ದಂತೆ ಇದನ್ನು ನಿರ್ಮೂಲನೆ ಮಾಡಬೇಕು ಎಂದು ಹೇಳಿದ್ದಾರೆ. ಇದು ಸಂವಿಧಾನ ನೀಡಿರುವ ಸ್ವಾತಂತ್ರ್ಯ. ಆದರೆ ಉದಯನಿಧಿ ಸ್ಟಾಲಿನ್ ಅವರ ತಲೆಯನ್ನು ತೆಗೆಯಬೇಕೆಂದು ಸ್ವಾಮೀಜಿಯೊಬ್ಬರು ಕರೆ ನೀಡಿರುವುದು ಖಂಡಿಸುತ್ತೇನೆ ಎಂದರು. ವಾಕ್ ಸ್ವಾತಂತ್ರ್ಯ ಇರಬೇಕು, ಸನಾತನ ಧರ್ಮದ ಬಗ್ಗೆ ಚರ್ಚೆಯಾಗಬೇಕು. ಆಗ ಮಾತ್ರವೇ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಪ್ರಜಾಪ್ರಭುತ್ವ ಎತ್ತಿ ಹಿಡಿಯಬೇಕು ಅಂದರೆ ವಾಕ್ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯಬೇಕು ಎಂದು ಅಭಿಪ್ರಾಯಪಟ್ಟರು. 1967ರಲ್ಲಿ ಅಣ್ಣಾದುರೈ ರಾಮಣ ಮುನೇತ ಕಳಗಂ ಅಂತ DMK ಚಳುವ ರಾಜಕೀಯವಾಗಿ ತರ್ತಾರೆ. ನಾಪ್ತಾ ಇಟ್ಕೊಳ್ಳಿ, 55 ವರ್ಷದಲ್ಲಿ ತಮಿಳುನಾಡಿನಲ್ಲಿ ಬರೀ ದ್ರಾವಿಡ ಪಾಲಿಟಿಕ್ಸ್ ಅನ್ನೋದಿದೆ. ಅದು DMK ಆಗಿರ್ಬೋದು, AIADMK, ಅಲ್ಲಿ ಯಾವ BJP ಮತ್ತು ಕಾಂಗ್ರೆಸ್ ಮತ್ತೆ ಈ ಒಂದು ದಿಲ್ಲಿಯಿನ ಅಸಮಾನತೆ ಪಕ್ಷಗಳು ಯಾವುದು ಸಹ ಇಲ್ಲ. ಅಸಮಾನತೆ ಪಕ್ಷಗಳು ಎಲ್ಲಿದೆ ಅಂದ್ರೆ ಕರ್ನಾಟಕದಲ್ಲಿ. ನಮಗೆ ಪೆರಿಯಾರ್ ಚಳುವಳಿ ತಮಿಳುನಾಡಿಗಿಂತ ಹೆಚ್ಚಾಗಿ, DMKಗಿಂತ ಹೆಚ್ಚಾಗಿ ನಮಗೆ ಅಗತ್ಯ ಇದೆ ಮತ್ತು ನಮಗೆ ಅದರ ಅರಿವಿದೆ. ಯಾಕೆಂದ್ರೆ ನಮಗೆ BJP ಮತ್ತು ಕಾಂಗ್ರೆಸ್ಸಿನ ಅಪಾಯಕಾರಿತನ ಅನ್ನೋದು ನಮಗೆ ಸಾಕಷ್ಟು ಅರಿವಿದೆ ನಮಗೆ ಕರ್ನಾಟಕದಲ್ಲಿ. ಸೊ ಆ ಕಾರಣಕ್ಕೆ ನಾವು ಇದರ ಬಗ್ಗೆ ಅರ್ಥ ಮಾಡಿಸೋದೇ ಮಾತಾಡೋದು ಬಹಳ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಇವರೇನು ಹೇಳಿದ್ದಾರೆ ಅಂದ್ರೆ ಉದಯನಿಧಿ ಸ್ಟಾಲಿನ್ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರು ಮಾತಾಡ್ತಾಗ ಸನಾತನ ಧರ್ಮ ಅನ್ನೋದು ಒಂದು ಒಂದು ಮಲೇರಿಯಾ, ಡೆಂಗ್ಯೂ, ಕೋವಿಡ್ ಅಂತ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಅದು ಸರಿನೋ ತಪ್ಪು ಅನ್ನೋದಕ್ಕಿಂತ ಮುಂಚೆ ಒಂದ್ ಹೇಳ್ತೀನಿ, ಮಾತಾಡಕ್ಕೆ ನಮ್ಮ ಸಂವಿಧಾನದ ಹಕ್ಕಿದೆ. Article 19 ಅಂದ್ ವಾಕ್ ಸ್ವಾತಂತ್ರ್ಯ ಅನ್ನೋದಿದೆ. ವಾಕ್ ಸ್ವಾತಂತ್ರ್ಯ ಅಂದಾಗ ನಮಗೆ ಇಷ್ಟ ಇರೋದು ಹೇಳ್ಬೇಕಷ್ಟೇ ಅಲ್ಲ, ನಮಗೆ ಇಷ್ಟ ಇಲ್ಲದೆ ಇರೋದನ್ನು ಒಪ್ಕೊಂಡು ಸಹಿಸ್ಕೊಳ್ಳೋ ಸಮಾಜದಲ್ಲಿ ವಾಕ್ ಸ್ವಾತಂತ್ರ್ಯ ಅಂದ ಇದೆ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಒಂದು ಫತ್ವಾ ಕಲ್ಚರ್ ಬಂದು ಅವ್ರ ಮೇಲೆ ತಲೆ ಕಡಿಬೇಕು, 10 ಕೋಟಿ ಕೊಡ್ತೀನಿ, ಇದನ್ನ ತಲೆ ಕಡಿಸಿ ಕಪಾಳ ಕೊಡ್ತೀರಿ ಅನ್ನೋದೆಲ್ಲ ಮಾತಾಡೋದು ಇರೋದಲ್ಲ. ಇದನ್ನ ನಾವು ಖಂಡಿಸ್ತೀವಿ. ನಮ್ಮ ವಾಕ್ ಸ್ವಾತಂತ್ರ್ಯ ಇರಬೇಕು, ಚರ್ಚೆ ಆಗ್ಬೇಕು. ಚರ್ಚೆಗಳಿಂದಲೇ ನಮಗೆ ಬಹಳ ಮುಖ್ಯವಾಗಿ ಉತ್ತಮ ಸಮಾಜ ಬರೋದು. ಒಂದು ಪ್ರಜಾಪ್ರಭುತ್ವ ಎತ್ತಿ ಹಿಡಿಬೇಕು ಅಂದ್ರೆ ವಾಕ್ ಸ್ವಾತಂತ್ರ್ಯ ಎತ್ತಿ ಹಿಡಿಬೇಕು ಅಂತ ನೋಡಿದ್ರೆ ಅವಾಗ ಅದನ್ನ ಹೋಗಲಾಡಿಸೋದು, ಸಮಾಜ ಕಟ್ಟೋದು ಅದು ನಿಮ್ಮ ಮುಖ್ಯ ಗುರಿ ಆಗ್ಬೇಕು. ಅಂದ್ರೆ ಇವತ್ತಿನ ದಿನ ಒಂದು ಸಮಾಜ ಕಟ್ಟೋದು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿದೆ. ಅದು ತಂದೆ ಪೆರಿಯಾರನ ಗುರಿ, ಅದು ಬಾಬಾ ಸಾಹೇಬರನ ಗುರಿ. ಆದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಸನಾತನ ಧರ್ಮ ಅನ್ನೋದು ಸೋಷಿಯಲ್ ಮೂವ್ಮೆಂಟ್ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದನ್ನ ನಾವು ಒಂದು ಸೋಷಿಯಲ್ ಚೇಂಜ್ ಟ್ರಾನ್ಸ್ಫಾರ್ಮೇಶನ್ ತರೋದು ಬಹಳ ಮುಖ್ಯ ಆಗುತ್ತೆ.